ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಮಕ್ಕಳಿಗೆ ಸುಲಭವಾಗಿ ಮನೆಯಲ್ಲೇ ಭರತನಾಟ್ಯಂ ಹೇರ್ ಸ್ಟೈಲ್ ಹೇಗೆ ಮಾಡೋದು ಅಂತ ನೋಡೋಣ. ಹಾಗೆ ಮೇಕಪ್ ವಿಡಿಯೋ ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ಸ್ನೇಹಿತರೆ. ಮೊದಲಿಗೆ ನಾವು ಬಟ್ಟೆ ಡ್ರೆಸ್ ಏನಿದೆ ಅದನ್ನು ಮೊದಲು ಹಾಕ್ಕೊಬೇಕು ಭರತನಾಟ್ಯದ್ದು. ನಂತರ ಈ ಥರ ನೋಡಿ ಕೂದಲನ್ನು ಚೆನ್ನಾಗಿ ಸಿಕ್ಕಿ ತೆಗಿಬೇಕು. ಸಿಕ್ಕಿದರೆ ಸ್ವಲ್ಪ ಕಷ್ಟ ಆಗ್ತದೆ. ನನ್ನ ಮಗಳು ಕೂದಲು ಉದ್ದ ಇರೋದ್ರಿಂದ ಇವಳಿಗೆ ಹೇರ್ ಸ್ಟೈಲ್ ಮಾಡೋದೇನು ಕಷ್ಟ ಆಗಲ್ಲ. ನೋಡಿ ಎರಡು ರೀತಿಯಲ್ಲಿ ಮಾಡ್ತಾರೆ. ಕೆಲವರು ಈ ಥರ ಅರ್ಧ ಕೂದಲನ್ನು ತೆಗೆದು ಶೆಂಡಿ ಕಟ್ಟಿ ನಂತರ ಉಳಿದಿದ್ದ ಕೂದಲನ್ನು ಉದ್ದಕ್ಕೆ ಬಿಟ್ಟು ಜಡೆ ಕಟ್ತಾರೆ. ಇವಾಗ ನಾನೇನು ಮಾಡ್ತೇನೆ ಅಂದರೆ ಪೂರ್ತಿ ಕೂದಲಿಗೆ ಬನ್ ಹಾಕಿಬಿಟ್ಟು ನಂತರ ನಾವು ಏನು ಆರ್ಟಿಫಿಷಿಯಲ್ ಜಡೆ ಸಿಗ್ತದಲ್ವಾ ಅದನ್ನು ಹಾಕ್ತಾ ಇದ್ದೇನೆ. ಅದು ತುಂಬ ಸುಲಭ ಆಗ್ತದೆ, ಹಾಗಾಗಿ ನಾನು ಈ ಥರ ಮಾಡ್ತಿದ್ದೇನೆ. ಮೊದಲಿಗೆ ಕೂದಲನ್ನು ನೀಟಾಗಿ ಬಾಚಿಕೊಂಡು ಒಂದು ಜಡೆ ಹಾಕ್ಕೊಬೇಕು, ಅಂದರೆ ಪೋನಿ ಹಾಕ್ಕೊಬೇಕು. ಸ್ವಲ್ಪ ಮೇಲೇ ಹಾಕ್ಕೋಬೇಕು, ಯಾಕಂದರೆ ಹೂ ಕೆಲವರು ಕೆಳಗಿಂದ ಇಡ್ತಾರೆ, ಅಂದರೆ ಜಡೆ ಕೆಳಗಿಂದ. ಸೊ ಹಾಗಾಗಿ ಬನ್ ನಾವು ಸ್ವಲ್ಪ ಮೇಲೇ ಹಾಕ್ಕೊಬೇಕು. ಈ ಥರ ಜಡೆ ಮೇಲೇ ಹಾಕ್ಕೊಂಡ್ರೆ ಬನ್ನು ಹಾಕುವಾಗ ಅದು ಸ್ವಲ್ಪ ಕೆಳಗಡೆ ಬರ್ತದೆ. ಸೊ ಬಟ್ ಜಡೆ ಈ ಜಡೆ ಸ್ವಲ್ಪ ಟೈಟಾಗಿ ಇರಬೇಕು, ಲೂಸ್ ಆದರೆ ಕಷ್ಟ ಆಗ್ತದೆ. ನಂತರ ನೋಡಿ ಈ ಥರ ಬನ್ ಇರ್ತದಲ್ವಾ ಹಾಕ್ಕೊಬೇಕು. ನಿಮಗೆ ಯಾವ ಸೈಜದ ಬನ್ ಬೇಕು ಅಂತ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಇಲ್ಲಿ ದೊಡ್ಡ ಸೈಜದ ಬನ್ನೇ ಹಾಕ್ಕೊಂಡಿದ್ದೇನೆ, ಯಾಕಂದರೆ ನನ್ನ ಮಗಳು ಕೂದಲು ಕೂಡ ಚಿಕ್ಕ ಅದು ಉದ್ದ ಇದೆ. ಚಿಕ್ಕ ಸೈಜದ್ದು ಬನ್ ಹಾಕಿದರೆ ಸ್ವಲ್ಪ ಒಂಥರ ಕಾಣ್ತದೆ, ಹಾಗಾಗಿ ನಾನು ದೊಡ್ಡ ಬನ್ನೇ ಹಾಕಿದ್ದೇನೆ. ಬನ್ ಹಾಕಿದ ನಂತರ ನೋಡಿ ಇದು ತುಂಬ ಸುಲಭ ಇದೆ, ಬಟ್ ನೋಡ್ಕೊಬೇಕಷ್ಟೇ. ಕೂದಲನ್ನ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಸ್ವಲ್ಪ ಬಾಚಿ ನಂತರ ಒಂದು ರಬ್ಬರ್ ಬ್ಯಾಂಡಿಂದ ಸೆಕ್ಯೂರ್ ಮಾಡ್ಕೊಬೇಕು. ರಬ್ಬರ್ ಬ್ಯಾಂಡ್ ಸ್ವಲ್ಪ ಟೈಟಾಗೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಜಾರೋ ಸಾಧ್ಯತೆ ಇದೆ. ನಂತರ ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ. ಸ್ವಲ್ಪ ಆ ಕಡೆ ಈ ಕಡೆ ಇದ್ದರೆ ಏನು ತೊಂದರೆ ಇಲ್ಲ, ನಾವು ಅದಕ್ಕೆ ಹೂ ಹಾಕ್ತೇವೆ ಮತ್ತು ಬಿಲ್ಲೆಗಳನ್ನ ಇಡ್ತೇವಲ್ವ, ಅದು ಅಲ್ಲಿಗೆ ಮ್ಯಾನೇಜ್ ಆಗ್ತದೆ. ಸೊ ಈ ಥರ ಸ್ವಲ್ಪ ಸೆಟ್ ಮಾಡಿ ಆದ ನಂತರ ಉಳಿದಿದ್ದು ಕೂದಲೇನಿದೆ ಇದೆಲ್ಲವನ್ನು ನಾನು ನೋಡಿ ಈ ಥರ ತಿರುಗಿಸ್ಬಿಟ್ಟು ಪಿನ್ ಹಾಕ್ತಿದ್ದೇನೆ. ನೀವು ಬೇಕಿದ್ರೆ ಜಡೆ ಕಟ್ಟಿ ಕೂಡ ಪಿನ್ ಹಾಕ್ಕೊಬೋದು. ನನಗೆ ಇದಿಷ್ಟು ಮಾಡಿದರೆ ಸಾಕು ಅಂತ ಅನ್ನಿಸ್ತದೆ, ಬಟ್ ಇದನ್ನು ಕರೆಕ್ಟಾಗಿ ಪಿನ್ ಮಾಡ್ಕೊಬೇಕು. ಇದು ಉದುರಿದ್ರೆ ಮಾತ್ರ ಕಷ್ಟ ಆಗ್ತದೆ. ಹಾಗಾಗಿ ನೀವು ಬೇಕಿದ್ರೆ ಇದನ್ನು ಚೆನ್ನಾಗಿ ಪಿನ್ ಹಾಕಿದಾದ ನಂತರ ಒಂದು ರಬ್ಬರ್ ಬ್ಯಾಂಡ್ ಕೂಡ ಹಾಕ್ಕೊಬೋದು. ನಾನು ಇಲ್ಲಿ ಜಸ್ಟ್ ಇಷ್ಟೇ ಮಾಡಿದ್ದೇನೆ, ಇದು ಅಷ್ಟು ಸುಲಭದಲ್ಲಿ ಏನು ಉದುರು ಹೋಗಲ್ಲ. ಬಟ್ ಪಿನ್ ಏನು ಹಾಕಬೇಕು ಕರೆಕ್ಟಾಗಿ. ಈ ಥರ ಸೇಫ್ಟಿ ಪಿನ್ ಹಾಕಿದ ನಂತರ ಸುತ್ತನೂ ಯು ಪಿನ್ ಹಾಕಿ ಬನ್ನ ಮತ್ತು ಕೂದಲಿಗೆ ಎರಡಕ್ಕೂ ಯು ಪಿನ್ ಹಾಕಿದರೆ ಕರೆಕ್ಟ್ ಆಗ್ತದೆ, ಅದು ಏನು ಬಿದ್ದು ಹೋಗಲ್ಲ. ಆದರೆ ಸ್ವಲ್ಪ ಸಣ್ಣ ಮಕ್ಕಳಾಗಿರೋದ್ರಿಂದ ಯು ಪಿನ್ ಹಾಕುವಾಗೆಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಮಕ್ಕಳು ನೋವಾದರೆ ಅಳ್ತಾರೆ, ಅವ್ರು ಒಂದ್ಸಲ ಹತ್ತಿರ ಮತ್ತು ಮೇಕಪ್ ಮಾಡೋಕ್ಕೂ ಆಗಲ್ಲ, ಯಾವುದೂ ಆಗಲ್ಲ. ಹಾಗಾಗಿ ಸ್ವಲ್ಪ ನೋಡ್ಕೊಬೇಕು. ನಂತರ ನೋಡಿ ಈ ಥರ ಕೂದಲಿಗೆ ಬಿಲ್ಲೆ ಬರ್ತದಲ್ವಾ, ಭರತನಾಟ್ಯದೇ ಇರ್ತದೆ. ಸೊ ಅದನ್ನು ನಾನೇನು ಮಾಡಿದೆ ಅಂದರೆ ಅದಕ್ಕೂ ಅಷ್ಟೇ ಮಿಡ್ಲಲ್ಲಿ ಒಂದು ಹೋಲ್ ಥರ ಇರ್ತದೆ, ಅದಕ್ಕೆ ಫಸ್ಟ್ ನೀವು ಯು ಪಿನ್ ಹಾಕ್ಕೊಂಡು ಅದನ್ನು ಬನ್ನೊಳಗಡೆ ಸಿಕ್ಕಿಸಿ ಈಸಿಯಾಗಿ ಆಗುತ್ತೆ, ಇಲ್ಲಾಂದರೆ ಅದನ್ನು ಕಟ್ಟೋಕ್ಕೆ ಸ್ವಲ್ಪ ಕಷ್ಟ ಇದೆ. ಇದು ಸುಲಭವಾಗಿ ಆಗುತ್ತೆ. ಇದಾಕಿದ ನಂತರ ನಾವು ಅದರದ್ದು ದಾರ ಏನಿದೆ ಅದಕ್ಕೂ ಅಷ್ಟೇ ಆ ಕಡೆ ಈ ಕಡೆ ಪಿನ್ ಹಾಕ್ಕೊಂಡು ನಂತರ ಕಟ್ಟಬೇಕು. ಇದು ಯಾವುದೇ ಕಾರಣಕ್ಕೂ ಬಿದ್ದು ಹೋಗಲ್ಲ. ನೋಡಿ ಮೇಯ್ನ್ ಪಾರ್ಟ್ ಇದೆ, ಇದಾಗೋಗ್ಬಿಡ್ತು. ಎಷ್ಟು ಬೇಗ ಆಗ್ತದೆ ನೋಡಿ, ಜಸ್ಟ್ ಬನ್ ಹಾಕೋದೊಂದೇ ಸ್ವಲ್ಪ ದೊಡ್ಡ ಕೆಲಸ. ಸೊ ಅದನ್ನು ಈ ಥರ ಈಸಿಯಾಗಿ ಮಾಡ್ಕೊಬೇಕು, ಮಾಡ್ಕೊಬಹುದು. ನಂತರ ಈ ಥರ ಆರ್ಟಿಫಿಷಿಯಲ್ ಹೂ ಬರ್ತದಲ್ವಾ, ಅದನ್ನು ಸಿಕ್ಕಿಸ್ಕೊಬೇಕು. ಹಾಗೆ ಈ ಆರ್ಟಿಫಿಷಿಯಲ್ ಜಡೆ ಏನಿದೆ ಅದನ್ನು ಕೆಳಗಡೆ ಸಿಕ್ಕಿಸ್ಬಿಟ್ಟು ಬನ್ನಿಗೆ ಒಂದು ರೌಂಡು ದಾರದಿಂದ ಗಟ್ಟಿಯಾಗಿ ಕಟ್ಬಿಟ್ರೆ ಅದು ಉದುರಲ್ಲ. ಹಾಗೆ ನಾವು ಸೊಂಟಪಟ್ಟಿ ಏನು ಹಾಕಿರ್ತೇವಲ್ವ ಅದರ ಒಳಗಡೆಗೆ ಈ ಆರ್ಟಿಫಿಷಿಯಲ್ ಜಡೆಯನ್ನು ಹಾಕ್ಕೊಂಡ್ರೆ ಸಾಕು. ನೋಡಿದ್ರಲ್ಲ ಸ್ನೇಹಿತರೆ, ಈ ಥರ ಮಕ್ಕಳಿಗೆ ಸುಲಭವಾಗಿ ಮನೆಯಲ್ಲೇ ಭರತನಾಟ್ಯಂ ಹೇರ್ ಸ್ಟೈಲ್ನ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಧನ್ಯವಾದಗಳು. ಬಾಯ್ ಬಾಯ್.